ಗೊತ್ತಿಲ್ಲ ಸಿ ಡಬ್ಲ್ಯೂ ಎಂ ಆದೇಶ ಬಗ್ಗೆ. ಸರ್ಕಾರ ನಾವು ಸಮರ್ಥವಾಗಿ ಸಿ ಡಬ್ಲ್ಯೂ ಎಲ್ಲ ವಾದ ಮಾಡಿದ್ದೇವೆ ಅಂದರೆ ನೀವು ಮಾಡಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಯಾಕಂದರೆ 10,000 ಕ್ಯೂಸೆಕ್ಸ್ ನೀರು ಬಿಡುವಂಥದ್ದು ಇಂಥ ಸಾಕಷ್ಟು ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಮಾರಕವಾಗಿದೆ. ತಮಿಳ್ನಾಡಿನ ಹಿತ ಕಾಪಾಡೋದಕ್ಕಿಂತ ನಮ್ಮ ರಾಜ್ಯ ಹಿತ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಮತ್ತು ಎರಡನೇದಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮುಂದೇನು ವಾದ ಇದೆ ಅದು ಸಮರ್ಪಕ ಮಾಡಬೇಕು. ಬಿಟ್ಟು ನೀರಿನ ಬಗ್ಗೆ ಹೇಳಬೇಕು, ಸಂಕಷ್ಟದ ಬಗ್ಗೆ ಹೇಳಬೇಕು. ನಮ್ದು ಎಷ್ಟು ಕ್ರಾಪು ತೊಂದರೆ ಆಗ್ತಾಯಿದೆ, ನಮ್ಮ ರೈತರಿಗೆ ನಾವು ನೀರು ಬಿಟ್ಟಿಲ್ಲ, ನಮ್ಮ ರೈತರು ನೀರು ಪಾಲನ್ನು ಬಿಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ವಾದವನ್ನು ಮಾಡಬೇಕು ಸುಪ್ರೀಂ ಕೋರ್ಟಲ್ಲಿ ಅಂತ ನಾವು ಒತ್ತಾಯವನ್ನು ಮಾಡುತ್ತೇವೆ. ಮತ್ತು ನೆಲ ಜಲ ವಿಷಯದಲ್ಲಿ ನಾವೆಲ್ಲರೂ ಒಂದು ನಿಮಗೆಲ್ಲ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೇವೆ. ನಾನು ಹೇಳಿದ್ದೀನಿ, ಐ ಸಿ ಸಿ ಮೀಟಿಂಗೇ ಮಾಡಿಲ್ಲ ನೀವು. ಈ ಮೊದಲು ನೀವು ಕಾವೇರಿ ಜಲಾನ ರೈತರಿಗೆ ನೀರು ಬಿಟ್ಟಿದ್ದರೆ ಇವತ್ತು ಆ ನೀರು ತಮಿಳ್ನಾಡಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ನಮ್ಮ ರೈತರಿಗೆ ಸಕಾಲದಲ್ಲಿ ನೀರು ಬಿಡದೇನೆ ಅದನ್ನ ಹಿಡ್ಕೊಂಡು ತಮಿಳ್ನಾಡಿನವರು ಅದನ್ನು ಗಮನದಲ್ಲಿಟ್ಕೊಂಡು ಖ್ಯಾತೆ ತೆಗೆದು ಇವತ್ತು ನೀರು ಬಿಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಈಗ ಐ ಸಿ ಸಿ ಮೀಟಿಂಗ್ ಆಗಿಲ್ಲ, ಮೊನ್ನೆ ಐ ಸಿ ಸಿ ಮೀಟಿಂಗ್ ಆದರೂ ಕೂಡ ಕೋಣಕೊಂಡು ನೀರು ಬರ್ತಾಯಿಲ್ಲ ಅನ್ನೋದನ್ನು ಹೇಳಿದ್ವಿ. ಅದಕ್ಕೆ ಕೃಷಿ ಸಚಿವರು ಅಲ್ಲಿ ಹೇಳ್ತಾರೆ ಕುಸ್ಕಿ ಅರೆ ಕುಸ್ಕಿ ಬೆಳಿರಿ ಅಂತ, ಇಲ್ಲಿ ಹೇಳ್ತಾರೆ ನಾವು ನೀರು ಬಿಡ್ತೀವಿ ಅಂತ. ಆದ್ದರಿಂದ ಸತ್ಯ ಏನನ್ನೋದು ಅಲ್ಲಿ ರೈತರಿಗೆ ಗೊತ್ತಿದೆ. ನಾನಿಷ್ಟು ಹೇಳಿದ್ದೀನಿ, ನಮ್ಮ ರೈತರ ಬೆಳೆಗಳಿಗೆ ನೀರು ಬಿಡಬೇಕು, ಕುಡಿಯೋ ನೀರಿಗಾಗಿ ನೀರು ಇಟ್ಕೋಬೇಕು, ಮುಂದಿನ ಸೀಸನ್ವರೆಗೂ ನೀರು ಇಟ್ಕೋಬೇಕು. ಈ ಜವಾಬ್ದಾರಿ ರಾಜ್ಯ ಸರ್ಕಾರ.